हेलो फ्रेंड्स, प्लांट हेसरु इंग्लिश आईवी अंत। इदन्न इंडोर मत्ते आउटडोर एरडू कड़े बेळेयबहुदु। प्लांट एयर प्यूरिफाई कूड माडुत्ते। इंग्लिश आईवी प्लांट एल्ला क्लाइमेटल्लू चेन्नागि बेळेयुत्ते। हाट इरो कड़ेनू चेन्नागि बेळेयुत्ते, कूल इरो क्लाइमेटल्लू चेन्नागि बेळेयुत्ते। वर्षपूर्ति इदर एलेगळु यावागलू एवर्ग्रीन आगिरुत्ते। ಈ ಪ್ಲಾಂಟ್ ನ ಎರಡು ರೀತಿಯನ್ನೂ ಬೆಳೆಯಬಹುದು। ಹ್ಯಾಂಗಿಂಗ್ ಪಾಟಲ್ ಕೂಡ ಬೆಳೆಸಬಹುದು। ಹ್ಯಾಂಗಿಂಗ್ ಪಾಟಲ್ ಈ ಮೇಲಿಂದ ಕೆಳಗಡೆ ಇಳೆ ಬೀಳೋ ಹಾಗೆ ಬೆಳೆಸಬಹುದು। ಇದರ ಸ್ಟೆಮ್ ಸರ್ಕ್ಯುಲೆಂಟ್ ತರ ಸ್ವಲ್ಪ ದಪ್ಪ ಇರೋದ್ರಿಂದ ಹ್ಯಾಂಗಿಂಗ್ ಪಾಟಲ್ ಹಾಕಿದಾಗ ಇಡಿ ಬಳ್ಳಿಗೆ ನೀರು ಹಾಕಬೇಕಾಗಿಲ್ಲ। ಮನಿ ಪ್ಲಾಂಟ್ ತರ ಮಾಸ್ ಸ್ಟಿಕ್ಕಿಗೆ ಹಬ್ಬಿಸಿಬಿಟ್ಟು ಕೂಡ ಬೆಳೆಸಬಹುದು। ಪೂರ್ತಿ ಬಳ್ಳಿನ ನೀರಲ್ಲಿ ನೆನೆಸದೆ ಹೋದ್ರೂ ಕೂಡ ಈ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ। ಈ ಇಂಗ್ಲಿಷ್ ಐವಿನ ಕಟ್ಟಿಂಗ್ ಇಂದ ಬೆಳೆಯೋದು। ಕಟ್ಟಿಂಗ್ ಇಂದ ತುಂಬಾ ಈಜಿಯಾಗಿ ಬೆಳೆಯಬಹುದು, ತುಂಬಾ ಫಾಸ್ಟ್ ಆಗಿ ಕೂಡ ಬೆಳೆಯುತ್ತೆ। ಈ ಬಳ್ಳಿ ತುಂಬಾ ಸಾಫ್ಟ್ ಆಗಿರುತ್ತೆ, ನೀವೇ ನೋಡಬಹುದು। ತುಂಬಾ ಸಾಫ್ಟ್ ಆಗಿದೆ, ಹಾಗೆ ಇದನ್ನ ಯಾವ ರೀತಿ ಬೇಕಾದರೂ ಸುತ್ತಬಹುದು। ಹಾಗಾಗಿ ಕಟ್ಟಿಂಗ್ ತಗೋಬೇಕಾದ್ರೆ ಸ್ವಲ್ಪ ದಪ್ಪ ಇರುವಂತದನ್ನ ನೋಡಿ ತಗೋಬೇಕು। ಈ ಬಳ್ಳಿಯಲ್ಲಿ ಹೊಸ ಚಿಗುರು ಎಲ್ಲಿಂದ ಶುರುವಾಗಿರುತ್ತೆ ಅಲ್ಲಿ ದಪ್ಪ ಇರುತ್ತೆ, ಹೋಗ್ತಾ ಹೋಗ್ತಾ ತುಂಬಾ ತೆಳ್ಳಗಾಗಿರುತ್ತೆ। ಆ ತೆಳ್ಳಗಿರುವಂತದನ್ನ ಕಟ್ಟಿಂಗ್ ಆಗಿ ತಗೋಬಾರದು। ಕಟ್ಟಿಂಗ್ ತಗೋಬೇಕಾದ್ರೆ ಯಾವ ಸ್ಟೆಮ್ ದಪ್ಪ ಇದೆ ನೋಡಿಕೊಂಡು ಕಟ್ ಮಾಡ್ಕೋಬೇಕು। ಈ ಬಳ್ಳಿಯಲ್ಲಿ ಸ್ಟ್ರಾಂಗ್ ಇರೋ ಸ್ಟೆಮ್ ಅಂದ್ರೆ ಹೆಚ್ಚಾಗಿ ಇಷ್ಟೇ ದಪ್ಪ ಇರುತ್ತೆ। ಮನಿ ಪ್ಲಾಂಟ್ ತರನೇ ಹತ್ರತ್ರದಲ್ಲೇ ನೋಡ್ಸ್ ಮತ್ತೆ ಅದರ ಪಕ್ಕ ಎಲೆಗಳಿರುತ್ತೆ, ಅಂದ್ರೆ ಗೆಣ್ಗಳಿರುತ್ತೆ। ಯಾವ ಸ್ಟೆಮ್ ಅಲ್ಲಿ ಜಾಸ್ತಿ ನೋಡ್ಸ್ ಇರುತ್ತೆ ಅಂತದನ್ನೇ ಕಟ್ಟಿಂಗ್ ಆಗಿ ತಗೋಬೇಕು। ಯಾಕೆಂದ್ರೆ ಈ ನೋಡ್ಸ್ ಇಂದನೇ ಹೊಸ ಚಿಗುರು ಕೂಡ ಬರೋದು, ಹೊಸ ಬೇರ್ಗಳು ಕೂಡ ಬರೋದು। ಹಾಗಾಗಿ ಜಾಸ್ತಿ ನೋಡ್ಸ್ ಇದ್ದಷ್ಟು ತುಂಬಾ ಬೇಗ ಬೇರ್ ಕೊಡುತ್ತೆ। ನೆಡಬೇಕಾದ್ರೆ ಮಣ್ಣೊಳಗೆ ಎರಡು ನೋಡ್ಸ್ ಆದರೂ ಹೋಗಬೇಕು, ಅವಾಗ ತುಂಬಾ ಬೇಗ ಬೇರ್ ಬರುತ್ತೆ। ಈ ಕಟ್ಟಿಂಗ್ ಗಳನ್ನೆಲ್ಲ ನೆಟ್ಟಾದ ಮೇಲೆ ಈ ಪಾಟ್ ಗಳನ್ನು 8 ರಿಂದ 10 ದಿನನಾದರೂ ನೆರಳಲ್ಲಿ ಇಡಬೇಕು। ಈ ಇಂಗ್ಲಿಷ್ ಐವಿನ ಫುಲ್ ಶೇಡ್ ಅಲ್ಲಿ ಬೆಳೆಯೋ ಗಿಡ, ಬ್ರೈಟ್ ಲೈಟ್ ಇದ್ರೆ ಸಾಕು ಅಂತ ಹೇಳ್ತಾರೆ, ಆದರೆ ಇದು ಎರಡು ಕಂಡೀಷನ್ ಅಲ್ಲೂ ಬೆಳೆಯುತ್ತೆ, ನೆರಳಲ್ಲಿ ಕೂಡ ಬೆಳೆಯುತ್ತೆ, ಸ್ವಲ್ಪ ಸನ್ ಲೈಟ್ ಬಿದ್ರೂ ತುಂಬಾ ಚೆನ್ನಾಗಿ ಬೆಳೆಯುತ್ತೆ। ಅರ್ಧ ಬಿಸಿಲು ಅರ್ಧ ನೆರಳಿರೋ ಕಡೆ ಇಟ್ರೆ ಎಲೆಗಳ ಕಲರ್ ತುಂಬಾ ಬ್ರೈಟ್ ಆಗಿರುತ್ತೆ। ಒನ್ ಟೈಮ್ ಸ್ವಲ್ಪನಾದರೂ ಬಿಸಿಲು ಬೀಳ್ತಾ ಇರಬೇಕು, ಅವಾಗ ಎಲೆಗಳು ಈ ರೀತಿ ವೇರಿಗೇಟೆಡ್ ಆಗಿರುತ್ತೆ। ಫುಲ್ ಶೇಡ್ ಅಲ್ಲಿ ಇಟ್ಟಾಗ ಎಲೆಗಳ ಕಲರ್ ಈ ರೀತಿ ಪೂರ್ತಿ ಗ್ರೀನ್ ಆಗಿರುತ್ತೆ। ಈ ಗಿಡದಲ್ಲಿ ನೀವೇ ನೋಡಬಹುದು, ಕೆಲವು ಬಳ್ಳಿಗಳಲ್ಲಿ ಎಲೆಗಳು ಪೂರ್ತಿ ಗ್ರೀನ್ ಆಗಿರುತ್ತೆ, ಕೆಲವು ಬಳ್ಳಿಗಳಲ್ಲಿ ವೇರಿಗೇಟೆಡ್ ಆಗಿದೆ। ಇನ್ನು ನೀರಿನ ಬಗ್ಗೆ ಹೇಳೋದಾದ್ರೆ ಮೇಲ್ಗಡೆ ಮಣ್ಣು ಒಣಗಿದ ತಕ್ಷಣ ನೀರು ಹಾಕಬೇಕು, ತುಂಬಾ ಡ್ರೈ ಆಗೋರಿಗೆ ಬಿಡಬಾರ್ದು। ಮೇಲ್ಗಡೆ ಮಣ್ಣು ಡ್ರೈ ಆದ ತಕ್ಷಣ ನೀರು ಕೊಡಬೇಕು, ನೀರು ತುಂಬಾ ಜಾಸ್ತಿನೂ ಹಾಕಬಾರ್ದು। ಇಂಡೋರ್ ಅಲ್ಲಿ ಏನಾದರೂ ಈ ಗಿಡ ಇಟ್ಟಿದ್ರೆ ವಾರದಲ್ಲಿ ಒಂದಿನ ಮಾತ್ರ ನೀರು ಹಾಕಬೇಕು। ಇದರ ಎಲೆಗಳು ದಪ್ಪ ಇರೋದ್ರಿಂದ ಈ ಬಳ್ಳಿನ ಸಕ್ಯುಲೆಂಟ್ ವೆರೈಟಿಗೆ ಸೇರುತ್ತೆ ಅಂತ ಹೇಳ್ತಾರೆ। ಮಳೆಗಾಲದಲ್ಲಿ ಈ ಗಿಡನ ಡೈರೆಕ್ಟ್ ಆಗಿ ಮಳೆ ನೀರು ಬೀಳೋ ಕಡೆ ಇಡಬಾರ್ದು, ಸಮ್ಮರಲ್ಲಿ ತುಂಬಾ ಬಿಸಿಲಿರೋ ಕಡೆ ಅಥವಾ ತುಂಬಾ ಹೀಟ್ ಇರೋ ಕಡೆ ಈ ಗಿಡನ ಇಡಬಾರ್ದು। ತುಂಬಾ ಹೀಟ್ ಇದ್ದಾಗ ಇಡೀ ಬಳ್ಳಿನೇ ಈ ರೀತಿ ನೀರಿಂದ ನೆನೆಸಬೇಕು, ಮಾಸ್ಟಿಕ್ ಅನ್ನು ಸೇರಿಸ್ಬಿಟ್ಟು ಇಡೀ ಬಳ್ಳಿಗೆ ನೀರು ಬೀಳೋ ತರ ನೀರಿಂದ ನೆನೆಸಬೇಕು। ಸಮ್ಮರಲ್ಲಿ ತುಂಬಾ ಬಿಸಿಲು ಬೀಳ್ತಾ ಇದ್ರೆ ಎಲೆಗಳೆಲ್ಲ ಬ್ರೌನ್ ಆಗ್ತಾ ಬರುತ್ತೆ, ಆಮೇಲೆ ಆ ಬಳ್ಳಿನೇ ಒಣಗ್ತಾ ಬರುತ್ತೆ। ಹಾಗಾಗಿ ಏಪ್ರಿಲ್ ಮೇ ಟೈಮಲ್ಲಿ ಇದನ್ನ ನೆರಳಲ್ಲಿ ಇಡಬೇಕು। ಇನ್ನು ಪಾಟ್ ಮಿಕ್ಸ್ ಬಗ್ಗೆ ಹೇಳೋದಾದ್ರೆ ತುಂಬಾ ಲೈಟ್ ವೇಟ್ ಆಗಿರುವಂತ ಪಾಟ್ ಮಿಕ್ಸ್ ತಗೋಬೇಕು। ಮಣ್ಣು ಮರಳು ಕಾಂಪೋಸ್ಟ್ ಜೊತೆಗೆ ಕೋಕೋಪಿಟ್ ಕೂಡ ಸೇರಿಸ್ಕೋಬಹುದು, ಭತ್ತದ ಹೊಟ್ ತಗೋಬಹುದು, ಪರ್ಲೈಟ್ ತಗೋಬಹುದು, ಮರದ ಹೊಟ್ ತಗೋಬಹುದು, ಅಥವಾ ಒಣಗಿರೋ ಎಲೆಗಳನ್ನ ಕೂಡ ಪುಡಿ ಮಾಡಿ ಸೇರಿಸ್ಕೋಬಹುದು। ಹೀಗೆ ತುಂಬಾ ಲೈಟ್ ವೇಟ್ ಆಗಿರುವಂತ ಪಾಟ್ ಮಿಕ್ಸ್, ನೀರು ಸರಾಗವಾಗಿ ಹೋಗುವಂತ ಪಾಟ್ ಮಿಕ್ಸ್ನೇ ತಗೋಬೇಕು। ಇನ್ನು ಫರ್ಟಿಲೈಸರ್ ಬಗ್ಗೆ ಹೇಳೋದಾದ್ರೆ ನಾನು ಇದಕ್ಕೆ ಎರಡು ತಿಂಗಳಿಗೆ ಒಂದ್ಸಲ ವರ್ಮಿ ಕಾಂಪೋಸ್ಟ್ ನ ಲಿಕ್ವಿಡ್ ಮಾಡಿ ಹಾಕ್ತೀನಿ, ಅದ್ ಬಿಟ್ರೆ ಬೇರೆ ಯಾವುದೇ ಫರ್ಟಿಲೈಸರ್ನ ಹಾಕಲ್ಲ। ಇದಕ್ಕೆ ಕೆಮಿಕಲ್ ಫರ್ಟಿಲೈಸರ್ನ ಆದಷ್ಟು ಅವಾಯ್ಡ್ ಮಾಡಿ, ಬೇಕಂದ್ರೆ ನಿಮಗೆ ಎಪ್ಸಮ್ ಸಾಲ್ಟ್ನ ಎರಡು ತಿಂಗಳಿಗೆ ಒಂದ್ಸಲ ಸ್ಪ್ರೇ ಮಾಡ್ಬೋದು ಅಥವಾ ಬುಡಕ್ಕೆ ಹಾಕ್ಬೋದು। ಈ ಗಿಡಕ್ಕೆ ಬರೋ ರೋಗದ ಬಗ್ಗೆ ಏನಾದರೂ ಹೇಳೋದಾದ್ರೆ ಈ ಗಿಡಕ್ಕೆ ಸಾಮಾನ್ಯವಾಗಿ ಯಾವುದೇ ರೋಗಗಳು ಬರಲ್ಲ, ಯಾವಾಗಲೂ ಇದೇ ರೀತಿ ಈ ಗಿಡ ಎವರ್ಗ್ರೀನ್ ಆಗಿರುತ್ತೆ। ಒಂದೊಂದ್ಸಲ ಸ್ಪೈಡಮೈಟ್ಸ್ ಅನ್ನೋ ಹುಳುಗಳು ಬರಬಹುದು, ಗಿಡದಲ್ಲೆಲ್ಲ ಬಲೆ ಕಟ್ಟಿದಾಗಿರುತ್ತಲ್ಲ, ಅದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡಬೇಕಾಗಿಲ್ಲ। ಶ್ಯಾಂಪು ಅಥವಾ ಲಿಕ್ವಿಡ್ ಸೋಪ್ನ ನೀರಿನ ಜೊತೆ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಿದರೆ ಸಾಕು। ಈ ಇಂಗ್ಲಿಷ್ ಐವಿನಲ್ಲಿ ಎರಡು ವೆರೈಟಿ ಬರುತ್ತೆ, ಒಂದರಲ್ಲಿ ಎಲೆಗಳು ತುಂಬ ಗ್ರೀನ್ ಆಗಿರುತ್ತೆ, ಎಲೆಗಳು ಇಷ್ಟಪ್ಪ ಕೂಡ ಇರಲ್ಲ, ತಿನ್ನಾಗಿರುತ್ತೆ, ಆ ಗಿಡಕ್ಕೆ ಯಾವುದೇ ಕೇರ್ ಮಾಡಬೇಕಾಗಿಲ್ಲ, ನೀರು ಬಿಸಿಲು ಯಾವ್ದು ಜಾಸ್ತಿ ಆದರೂ ಏನು ಪ್ರಾಬ್ಲಮ್ ಇಲ್ಲ। ಆದರೆ ಈ ವೇರಿಗೇಟೆಡ್ ಇಂಗ್ಲಿಷ್ ಐವಿನ ಬೆಳಿಬೇಕಾದ್ರೆ ಈ ವಿಷಯಗಳನ್ನೆಲ್ಲ ಸ್ವಲ್ಪ ನೆನ್ಪಿಟ್ಕೋಬೇಕು। ಇದನ್ನು ಪ್ರಾಪಗೇಟ್ ಮಾಡೋದಾದರೆ ವಿಂಟರ್ ಸೀಸನ್ ಮತ್ತು ಸಮ್ಮರ್ ಎರಡೂ ಟೈಮಲ್ಲಿ ನೀವು ಇದ್ರ ಕಟ್ಟಿಂಗ್ ತೆಗೆದ್ಬಿಟ್ಟು ಹಾಕಬಹುದು। ಇದರ ಎಲೆಗಳ ಶೇಪ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಇದನ್ನು ಲಕ್ಕಿ ಪ್ಲಾಂಟ್ ಅಂತ ಕೂಡ ಹೇಳ್ತಾರೆ, ನೆಗೆಟಿವ್ ಎನರ್ಜಿನ ದೂರ ಮಾಡುತ್ತೆ, ಹಾಗೆ ಏರ್ ಪ್ಯೂರಿಫೈ ಕೂಡ ಮಾಡುತ್ತೆ।
ಸೊ ಫ್ರೆಂಡ್ಸ್, ಈ ಇಂಗ್ಲೀಷ್ ಐವಿ ಪ್ಲಾಂಟ್ ಬಗ್ಗೆ ಎಲ್ಲ ವಿಷಯಗಳನ್ನೂ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.